ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕಹೆಜ್ಜಾಜಿ ಮಹದೇವ ಮಾಡುವ ಶರಣು ಶರಣಾರ್ಥಿಗಳು. ಬಂಧುಗಳೇ, ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ತಮ್ಮ ಜೊತೆ ಕೆಲವಾರು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಿಂದ ಹಲವಾರು ಪ್ರತಿಕ್ರಿಯೆಗಳು ಬರ್ತಾ ಇದೆ, ಒಳ್ಳೆ ಉತ್ತಮ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಹಲವಾರು ಜನ ವಾಟ್ಸಪ್ಪಲ್ಲಿ ನೋಡ್ತಕ್ಕಂಥವರು ಮತ್ತು ಈ ವಾಹಿನಿಯನ್ನು ನೋಡ್ತಕ್ಕಂಥವರು ಭಾಳ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ನಿಜವಾಗೂ ಬಹಳ ಸಂತೋಷ ಆಗಿದೆ. ದೇಶದ, ರಾಜ್ಯದ, ಜಗತ್ತಿನ ನಾನಾ ಮೂಲೆಗಳಲ್ಲಿ ಸರ್ವಜ್ಞನ ಅಭಿಮಾನಿಗಳು, ವಿಶೇಷವಾಗಿ ನಮ್ಮ ಬಸವ ಟಿವಿಯ ವೀಕ್ಷಕರು ಈ ನಮ್ಮ ಶರಣ ಸಂದೇಶ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ. ನನಗೂ ಕೂಡ ಉತ್ಸಾಹ ಇಮ್ಮಡಿಯಾಗಿದೆ. ಈಗ ಮತ್ತಷ್ಟು ವಚನಗಳನ್ನು ಕುರಿತು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಮಹಾಕವಿ ಸರ್ವಜ್ಞ, ನಾನು ಈಗಾಗಲೇ ಹೇಳಿದಂತೆ, ಆತ ಹೇಳದೇ ಇರತಕ್ಕಂಥ ವಿಚಾರಗಳೇ ಇಲ್ಲ. ಈಗ ವಚನ ಈ ರೀತಿ ಪ್ರಾರಂಭ ಆಗ್ತಾ ಇದೆ. ಮಾನಹೀನರ ಸಂಘ ಏನು ಕೊಟ್ಟರು ಬೇಡ, ಮಾನವುಳ್ಳವರ ಸಂಘ ತಾ ಸಕ್ಕರೆಯು ಜೇನು ಸವಿದಂತೆ ಸರ್ವಜ್ಞ. ಮಾನಹೀನರ ಸಂಘ, ಮಾನಹೀನರ ಸಂಘ ಅವರ ಸ್ನೇಹ, ಅವರ ಗೆಳೆತನ, ಏನು ಕೊಟ್ಟರು ಬೇಡ, ಯಾವುದು ಕೊಟ್ಟರು ಬೇಡ, ಯಾವ ಐಶ್ವರ್ಯ ಸಂಪತ್ತನ್ನು ಕೊಟ್ಟರು ಅಂಥವರ ಜೊತೆ ಸಹವಾಸ ಮತ್ತು ಅವರ ಗೆಳೆತನ ಬೇಡ. ಮಾನವುಳ್ಳವರ ಸಂಘ, ಅದೇ ಮಾನಿಗಳ ಸಂಘ, ಒಳ್ಳೆಯವರ ಸಂಘ, ಸತ್ಪುರುಷರ ಸಂಘ, ಸನ್ಮಾರ್ಗಿಗಳ ಸಂಘ, ಮಾನಕ್ಕೆ ಹೆದರ್ತಕ್ಕಂಥವ್ರು. ಯಾಕಂದರೆ ಪ್ರಾಣಮೇವ ತ್ಯಜ್ಯ ಮಾನಮೇ ಅಂತಾರೆ. ಕೆಲವ್ರಿಗೆ ಪ್ರಾಣಕ್ಕಿಂತ ಮಾನ ಬಹಳ ಮುಖ್ಯ ಆಗಿರುತ್ತೆ. ಒಂಥರಹ ಆತ್ಮಗೌರವ ಅಂತ ಕರಿತೀವಲ್ಲ, ಇಂಗ್ಲೀಷಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಂತಾರೆ. ಆ ಸೆಲ್ಫ್ ರೆಸ್ಪೆಕ್ಟ್ ಅದು ಮಾನವುಳ್ಳ ಇರ್ತಕ್ಕಂಥವರ ಸಂಘ. ಅದು ಮಾನವುಳ್ಳವರ ಸಂಘ. ತಾ ಸಕ್ಕರೆಯು ಜೇನು ಸವಿದಂತೆ ಸರ್ವಜ್ಞ. ಮಾನವಂತರ ಜೊತೆ ಇರ್ತಕ್ಕಂಥದ್ದು ಬಹಳ ಖುಷಿ ಕೊಡುತ್ತೆ. ಸಕ್ಕರೆಯನ್ನು ಸವಿದಂತೆ, ಜೇನುತುಪ್ಪವನ್ನು ಸವಿದಂತೆ ನಿಜವಾಗ ಸಂತೋಷವನ್ನು ಕೊಡುತ್ತೆ. ನೋಡಿ, ಜೇನುತುಪ್ಪ ಆ ದುಂಬಿಗಳು ಸಹಸ್ರಾರು ಹೂಗಳಿಂದ ಹಲವಾರು ದಿನಗಳ ಕಾಲ ಕಷ್ಟಪಟ್ಟು ಜೇನನ್ನು ಸಂಗ್ರಹಿಸಿ ನಮಗೆ ಕೊಡುತ್ತೆ. ಜೇನಿನ ಪ್ರಾಧಾನ್ಯತೆ ನಮಗೆಲ್ಲ ಗೊತ್ತಿದೆ. ನಮಗೆ ಉತ್ಸಾಹ ಕಡಿಮೆ ಆದಾಗ, ನಿಶಕ್ತಿ ಆದಾಗ ಒಂದು ಲೋಟ ನೀರಿನಲ್ಲಿ ಜೇನನ್ನು ಬೆರೆಸ್ಕೊಂಡು ತಿಂದರೆ ನಮಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ನಮ್ಮ ಆರೋಗ್ಯಕ್ಕೆ ಜೇನು ಮತ್ತು ನಿಂಬೆ ಹಣ್ಣನ್ನು, ಆ ಹುಳಿಯನ್ನು ಬೆರೆಸಿ ನೀರಿನಲ್ಲಿ ಸೇರಿಸ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಈ ಜೇನನ್ನು ತಿಂತಕ್ಕಂಥದ್ದು ಸಿಹಿ, ಅದರ ಆನಂದ ಬಲ್ಲವನೇ ಬಲ್ಲ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತಾರಲ್ಲ, ಹಾಗೆ ಜೇನನ್ನು ತಿಂತಕ್ಕಂಥದ್ದು ಬಹಳ ಖುಷಿಯನ್ನು ಕೊಡುತ್ತೆ. ಯಾವಾಗ ಮಾನವಂತರ ಜೊತೆ ಇದ್ದಾಗ ಮಾತ್ರ ಆ ಖುಷಿ ನಮಗೆ ಸಿಗುತ್ತೆ. ಅದೇ ಮಾನ ಗೇಡಿಗಳ ಜೊತೆಯಲ್ಲೇನಾದರೂ ಇದ್ದರೆ ಅಂಥವ್ರ ಸಹವಾಸ ಖಂಡಿತ ಏನು ಕೊಟ್ಟರು ಬೇಡ. ಹಾಗಾಗಿ ನಾವು ಸ್ನೇಹಿತರನ್ನು ಮಾಡ್ಕೊಳ್ಳುವಾಗ ಅಥವಾ ಒಡನಾಟ ಇಟ್ಕೊಳ್ಬೇಕಂತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯವ್ರ ಜೊತೆ ನಾವು ಒಡನಾಟವನ್ನು ಇಟ್ಕೋಬೇಕು, ಒಳ್ಳೆ ಸ್ನೇಹಿತರನ್ನ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಯಾವಾಗಲೂ ಒಳ್ಳೆಯವರ ಸಂಘ ಇರಬೇಕು, ಸತ್ಯವಂತರ ಸಂಘ ಬೇಕು, ಜ್ಞಾನಿಗಳ ಸಂಘ ಬೇಕು, ಸತ್ಪುರುಷರ ಸಂಘ ಬೇಕು. ಅದಕ್ಕೆ ಸತ್ಸಂಗ ಅಂತ ಕರೀತಾರೆ. ಒಳ್ಳೆಯವರ ಸಂಘ, ಒಳ್ಳೆಯವರ ಜೊತೆ ಇರಬೇಕು ಅಂಥೇಳಿ. ಕೆಟ್ಟವ್ರ ಜೊತೆ ಸೇರಿದ್ರೆ ನಾವು ಕೆಟ್ಟವರಾಗ್ತೀವಿ, ಒಳ್ಳೆಯವ್ರ ಜೊತೆ ಸೇರಿದ್ರೆ ಒಳ್ಳೆಯವರಾಗ್ತೀವಿ. ಸೊ ಒಬ್ಬ ಮನುಷ್ಯನ ಯಶಸ್ಸು ಯಾವಾಗ ಅಂದರೆ ಒಳ್ಳೆಯ ಸ್ನೇಹಿತರಿಂದ. ಇಲ್ಲಿ ಸಂಘವನ್ನು ಕುರಿತು, ಸ್ನೇಹವನ್ನು ಕುರಿತು ಸರ್ವಜ್ಞ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಆದ್ದರಿಂದ ಮಾನಗೇಡಿಗಳ ಸಂಘ, ಮಾನಹೀನರ ಸಂಘ ದಯವಿಟ್ಟು ಬೇಡ, ಅಂಥವ್ರ ಜೊತೆ ಸೇರಬಾರ್ದು. ಮಾನಿಗಳ ಜೊತೆ ಸೇರೋಣ. ಸೇರೋದ್ರಿಂದ ಏನಾಗುತ್ತೆ? ಸಕ್ಕರೆಯನ್ನು ತಿಂದಂತೆ, ಜೇನನ್ನು ಸವಿದಂತೆ ಎಷ್ಟು ಸಂತೋಷ ಆಗುತ್ತೋ ಹಾಗೆ ಸಂತೋಷ ಆಗುತ್ತೆ ಅನ್ನೋ ಮಾತನ್ನು ಸರ್ವಜ್ಞೆಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ವೇದವೇ ಹಿರಿದೆಂದು ವಾದವನ್ನು ಮಾಡುವಿರಿ, ವೇದದಲ್ಲೇನು ಅರಿದಿಹುದು ಅನುಭವಿಯ ವೇದವೇ ವೇದ ಸರ್ವಜ್ಞ. ವೇದವೇ ಹಿರಿದೆಂದು, ವೇದನೇ ದೊಡ್ಡದು, ವೇದವೇ ಶ್ರೇಷ್ಠ ಅಂಥೇಳಿ ವಾದವನ್ನು ಯಾಕಪ್ಪ ಮಾಡ್ತೀರಿ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ಚತುರ್ವಿಧ ವೇದಗಳು ಏನಿದಾವಲ್ಲ ಅದೇ ಹಿರಿದು, ಅದೇ ಶ್ರೇಷ್ಠ ಅಂಥೇಳಿ ಯಾಕೆ ವಾದವನ್ನು ಮಾಡ್ತೀರಿ? ವೇದಕ್ಕಿಂತಲೂ ದೊಡ್ಡದಿದೆ. ಕನ್ನಡದಲ್ಲಿ ನೋಡಿ,
ಒಂದು ಮಾತಿದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅಂಥೇಳಿ. ಇಂಗ್ಲೀಷ್ನಲ್ಲಿ ನಾವು ರಿಡಲ್ಸ್ ಅಂತೇವೆ. ಆ ಗಾದೆಗಳು ಪ್ರವರ್ಬ್ ಅಂಥೇಳಿ, ಆ ಪ್ರವರ್ಬ್ಗಳು ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಗಮನಿಸ್ತೇವೆ. ನಾವು ವೇದವನ್ನು ಹಿರಿದು ದೊಡ್ಡದು ಅಂತ ಯಾಕೆ ವಾದವನ್ನು ಮಾಡ್ತೀರಿ? ವೇದದಲ್ಲೇನು ಅರಿದಿಹುದು? ವೇದಕ್ಕಿಂತನೂ ಕೂಡ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ, ಅನುಭವಿಯ ವೇದವೇ ವೇದ ಸರ್ವಜ್ಞ. ಏನು ವೇದ ಅಂದರೆ? ವೇದ ಅಂದರೆ ಜ್ಞಾನ, ನಾಲೆಡ್ಜ್, ತಿಳುವಳಿಕೆ ಅಂತ ಕರೀತಾರೆ. ವೇದ ಎನ್ನುವ ಪದ ವಿದ್ದಿಂದ ಬಂದಿದೆ. ವಿದ್ ಅಂದರೆ ಜ್ಞಾನ, ತಿಳುವಳಿಕೆ ಅಂತ ಅರ್ಥ ಇಲ್ಲಿ. ಯಾವುದು ವೇದ? ವೇದಕ್ಕಿಂತಲೂ ಮಿಗಿದಾದದ್ದು ಯಾವುದಪ್ಪ ಅಂದರೆ ಅನುಭವಿಯ ವೇದ. ನೋಡಿಗ, ವಯಸ್ಸಾಗಿರ್ತಕ್ಕಂಥ ತಾಯಿ ತಂದೆ, ಅಜ್ಜ ಅಜ್ಜಿ, ಅತ್ತೆ ಮಾವ ಮನೆಯಲ್ಲಿ ಅಥವಾ ಗುರು ಹಿರಿಯರು ವಯಸ್ಸಾಗಿರ್ತಾರೆ. ಅವ್ರ ಮಾತನ್ನು ನಾವು ಯಾಕೆ ಕೇಳಬೇಕಂದ್ರೆ ಅವ್ರ ಅನುಭವ ಇರುತ್ತೆ ಅದರಲ್ಲಿ. ಅವರ ಅನುಭವದ ಮುಂದೆ ಯಾವ ವೇದವೂ ಅಲ್ಲ. ಅದಕ್ಕೆ ಒಂದು ಮಾತು ಏನು ನೋಡಿ ಇಲ್ಲಿ, ಹೊಸ ವೈದ್ಯನಿಗಿಂತ ಹಳೆ ರೋಗಿನೇ ಮೇಲು ಅಂತ. ಯಾಕೆಂದರೆ ಹೊಸ ವೈದ್ಯ ಏನು ಮಾಡ್ತಿರ್ತಾನೆ, ಪ್ರಯೋಗ ಮಾಡ್ತಿರ್ತಾನೆ, ಯಾವ ಮಾತ್ರೆ ಕೊಡಬೇಕು, ಯಾವ ಔಷಧಿ ಕೊಡಬೇಕು, ಏನಾಗುತ್ತೆ ಅಂಥೇಳಿ ನಮಗೆ 3 ದಿವಸದ ಪ್ರಿಸ್ಕ್ರಿಪ್ಷನನ್ನು ಕೊಟ್ಟು, ಔಷಧಿಗಳನ್ನು ಕೊಟ್ಟು, ಆಮೇಲೆ ಬನ್ನಿ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಆದರೆ ಹಳೆ ರೋಗಿ ಅವನಿಗೆಲ್ಲವೂ ಗೊತ್ತಿರುತ್ತೆ. ಆದ್ದರಿಂದನೇ ಇಲ್ಲಿ ವೇದವನ್ನು ದೊಡ್ಡದು ಅಂಥೇಳಿ ಯಾಕಪ್ಪ ವಾದ ಮಾಡ್ತೀರಿ? ವೇದಕ್ಕಿಂತಲೂ ದೊಡ್ಡದು ಯಾವುದು ಅಂದರೆ ಅನುಭವಿಯ ಮಾತು. ಅದಕ್ಕೋಸ್ಕರನೇ ಎಕ್ಸ್ಪೀರಿಯನ್ಸ್, ಎಕ್ಸ್ಪೀರಿಯನ್ಸ್ ಅಕ್ಕಂಥದ್ದು ಬಹಳ ಮುಖ್ಯ. ನೋಡಿ, ಯಾವುದೇ ವೃತ್ತಿಗೆ ಹೋಗಿ, ನೀವು ಯಾವುದೇ ಉದ್ಯೋಗಕ್ಕೆ ಹೋಗಿ, ಅಲ್ಲಿ ಅನುಭವಕ್ಕೆ ಬಹಳ ಬೆಲೆಯನ್ನು ಕೊಡ್ತಾರೆ. ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ? ಕೆಲಸಕ್ಕೆ ಸೇರುವ ಪೂರ್ವದಲ್ಲಿ ಕೇಳ್ತಾರೆ, ನಿಮಗೆ ಈ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂಥೇಳಿ ಕೇಳ್ತಾರೆ. ಯಾಕಪ್ಪ ಕೇಳ್ತಾರೆ ಅಂತ ಕೇಳಿದರೆ, ಅನುಭವ ಬಹಳ ಮುಖ್ಯ. ಅದಕ್ಕೆ ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ ಕರೀತಾರೆ. ಓದಿರಬಹುದು ನಾವು, ಥಿಯರಿ ಆಯ್ತದ, ಆದರೆ ಪ್ರಾಕ್ಟಿಕಲ್, ಪ್ರಾಯೋಗಿಕವಾಗಿ ನಿಜವಾಗಿ ನಮಗೆ ಜ್ಞಾನ ಸಿಗ್ತಕ್ಕಂಥದ್ದು ಯಾವಾಗ ಅಂತ ಕೇಳಿದರೆ, ನಾವು ಅದನ್ನು ಪ್ರಾಯೋಗಿಕವಾಗಿ ಅನುಭವಿಸಿದಾಗ. ಆದ್ದರಿಂದ ವೇದ ಹಿರಿದು ನಿಜ, ವೇದದಲ್ಲಿ ಜ್ಞಾನ ಅಡಗಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದದಲ್ಲಿ. ಆದರೆ ಅದಕ್ಕಿಂತಲೂ ಕೂಡ ಮಿಗಿಲು ಯಾವುದಪ್ಪ ಅಂದರೆ ಅನುಭವಿಯ ಮಾತು. ಅನುಭವಿಯ ಮಾತಿಗೆ ನಾವು ಹೆಚ್ಚು ಬೆಲೆಯನ್ನು ಕೊಡಬೇಕು ಅಂಥೇಳಿ ಇಲ್ಲಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದಿದ್ದಾನೆ. ಅದಕ್ಕೋಸ್ಕರನೇ ಬಸವಣ್ಣವರು ವೇದ ನಾದ ಇದನ್ನು ಕುರಿತು ಹೇಳ್ತಾ, ಅವರು ವೇದಕ್ಕಿಂತಲೂ ನಾದಕ್ಕಿಂತಲೂ ಮುಖ್ಯ ಯಾವುದಪ್ಪ ಅಂತ ಕೇಳಿದರೆ ಭಕ್ತಿ ಮುಖ್ಯ ಅಂಥೇಳಿ ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ. ನೋಡಿ, ಪ್ರಪಂಚದಲ್ಲಿ ಜಾತೀಯತೆ ಬಗ್ಗೆ, ಜಾತಿಗಳ ಬಗ್ಗೆ ಹೊಡೆದಾಟ ನಡೀತಿರುತ್ತೆ. ಅದನ್ನು ಕುರಿತು ಸರ್ವಜ್ಞ ಸೊಗಸಾಗಿ ಹೇಳ್ತಾನೆ. ನಡೆವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಇಷ್ಟು ಸೊಗಸಾಗಿದೆ ನೋಡಿ. ಈ ಜಗತ್ತಲ್ಲಿ ಭೂಮಿ ಒಂದೇ, ಈ ಭೂಮಿ ಒಂದೇ, ನಾವು ಕುಡಿತಕ್ಕಂಥ ನೀರು ಒಂದೇ, ಸುಡ್ತಿರ್ತಕ್ಕಂಥ ಅಗ್ನಿ ಒಂದೇ, ಅದು ಅಡುಗೆ ಮಾಡೋದಕ್ಕೆ ಬಳಸ್ತಕ್ಕಂಥ ಅಗ್ನಿ ಒಂದೇ. ಹೀಗಿರಬೇಕಾದ್ರೆ ಕುಲ ಗೋತ್ರ ಯಾತಕ್ಕೆ, ಈ ಜಾತೀಯತೆಯನ್ನು ಯಾಕೆ ಮಾಡ್ತೀರಿ? ನೋಡಿ, ಭೂಮಿ ಒಂದೇ, ಭೂಮಿ ತಾಯಿ. ಮೊನ್ನೆ ಭೂಕಂಪ ಆದರೆ, ಪ್ರಕೃತಿ ಅವಘಡ ಆದರೆ ಎಲ್ಲರೂ ಹೋಗಬೇಕು. ಆ ಜಾತಿ, ಈ ಜಾತಿ, ಮೇಲ್ ಜಾತಿ, ಕೆಳ ಜಾತಿ ಏನಿರಲ್ಲ, ಎಲ್ಲರೂ ಕೂಡ ಹೋಗಬೇಕಾಗತ್ತೆ ಪ್ರಪಂಚವನ್ನು ಬಿಟ್ಟು. ಯಾಕೆಂದರೆ ಭೂಮಿ ತಾಯಿ ಬಾಯಿ ಬಿಟ್ಟಾಗ ಎಲ್ಲರೂ ಭೂಮಿ ಒಳಗಡೆ ಹೋಗಲೇಬೇಕಾಗತ್ತೆ. ಅದನ್ನು ಎಚ್ಚರಿಕೆಯನ್ನು ನಾವು ಇಟ್ಕೋಬೇಕು. ಈ ನಡೆದಾಡ್ತಿರ್ತಕ್ಕಂಥ ಭೂಮಿ ಒಂದೇ, ನಾವೆಲ್ಲರೂ ನೀವೆಲ್ಲರೂ ಓಡಾಡ್ತಿರ್ತಕ್ಕಂಥ ಭೂಮಿ ಒಂದೇ. ನಾವೆಲ್ಲರೂ ಮನೆ ಕಟ್ಕೊಂಡಿದ್ದೀವಿ, ಅವ್ರವ್ರ ಯೋಗ್ಯತಾನುಸಾರ, ಅವ್ರವ್ರ ಶಕ್ತಿಯಾನುಸಾರ ಮನೆ ಕಟ್ಕೊಂಡಿರ್ತೀವಿ. ಆದರೆ ಪ್ರಕೃತಿ ಮುನಿದಾಗ ಯಾವುದು ಉಳಿಯಲ್ಲ. ಆದ್ದರಿಂದ ನಾವು ಮನುಷ್ಯರಾದವರು ಈ ದಿಸೆಯಲ್ಲಾದರೂ ಎಚ್ಚರಿಕೆಯನ್ನು ವಹಿಸಬೇಕು. ಒಂದೇ ಭೂಮಿ, ನಡೆಯುವುದೊಂದೇ ಭೂಮಿ, ನಾವು ಓಡಾಡ್ತಕ್ಕಂಥ, ವ್ಯವಹರಿಸ್ತಕ್ಕಂಥ ಎಲ್ಲ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಈ ಭೂಮಿ ಒಂದೇ. ನೋಡಿ, ಮನುಷ್ಯ ಮಣ್ಣಿನಿಂದ ಬರ್ತಾನೆ, ಮತ್ತು ಮಣ್ಣಿಗೆ ಹೋಗ್ತಾನೆ ಅಲ್ವೇ. ಆದ್ದರಿಂದ ಈ ನಡೆದಾಡ್ತಕ್ಕಂಥ ಭೂಮಿ ಒಂದೇ ಆಗಿದೆ. ನೀರನ್ನು ತಗೊಳ್ಳಿ, ಉದಾಹರಣೆ, ನದಿಗಳಿಂದ ನೀರು ಬರುತ್ತೆ, ಮಳೆಯಿಂದ ನೀರು ಬರುತ್ತೆ, ಅದಕ್ಕೆ ಯಾವ ಜಾತಿ ಇದೆ? ಮಳೆ ಸುರಿಸುವಾಗ ಯಾವ ಜಾತಿ ಅಂತ ಅದು ಇಟ್ಕೊಂಡಿರಲ್ಲ. ಆದರೆ ನಾವುಗಳೇನು ಮಾಡಿದ್ದೀವಿ? ಜಾತಿ ಜಾತಿಗಳನ್ನು ಮನುಷ್ಯರ ಸೃಷ್ಟಿ ಮಾಡಿದ್ದೀವಿ. ಖಂಡಿತ ಇದಿರಬಾರ್ದು. ಅದಕ್ಕೆ ಅನಾದಿ ಕಾಲದಿಂದ, ಬಸವಾದಿ ಶರಣರ ಕಾಲದಿಂದ, ಬುದ್ಧನ ಕಾಲದಿಂದ, ಹಾಗೆ ಸರ್ವಜ್ಞನ ಕಾಲದಿಂದ, ಎಲ್ಲ ಕಾಲದಲ್ಲಿ ನೋಡಿ ನೀವು, ಅವರೆಲ್ಲರೂ ಹೇಳಿರ್ತಕ್ಕಂಥದ್ದು ಇಷ್ಟೇ, ದಯವಿಟ್ಟು ಜಾತೀಯತೆಯನ್ನು ಮಾಡಬೇಡಿ, ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡಿ ಅನ್ನೋ ಮಾತನ್ನು ಹೇಳ್ತಾರೆ. ಸುಡುವ ಅಗ್ನಿಯು ಒಂದೇ,
ಈಗ ನಾವು ಸತ್ತಾಗ ಸುಡತಕ್ಕಂಥ ಬೆಂಕಿ ಅದು ಕೂಡ ಒಂದೇ, ಅಥವಾ ಅಡುಗೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಬೆಂಕಿ ಒಂದೇ. ಹೀಗಿರಬೇಕಾದ್ರೆ ಯಾಕೆ ಕುಲ ಗೋತ್ರ ಯಾಕೆ ಮಾಡ್ತೀರಿ? ಆ ಕುಲಕ್ಕೆ ಸೇರಿದವನು, ಈ ಗೋತ್ರಕ್ಕೆ ಸೇರಿದವನು, ಈ ಜಾತಿಗೆ ಸೇರಿದವನು ಎನ್ನುವ ವಿಭಾಗವನ್ನು ಯಾಕೆ ಮಾಡ್ತೀರಿ? ದಯವಿಟ್ಟು ಮಾಡಬೇಡಿ ಅಂಥೇಳಿ ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತೀಯಾನೆ. ನೋಡಿ, ಇಂತಹ ಮಾತುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಈಗ ಚುನಾವಣೆ ಬರುತ್ತೆ, ಚುನಾವಣೆ ಬಂದಾಗ ಜಾತಿಗೆ ಬಹಳ ಪ್ರಾಧಾನ್ಯತೆಯನ್ನು ಜನ ಕೊಟ್ಟುಬಿಡ್ತಾರೆ. ನಮ್ಮ ಜಾತಿಯವನು ಓಟ್ ಹಾಕು, ಮತದಾನ ಮಾಡು, ಅವನಿಗೆ ಅವನನ್ನು ಗೆಲ್ಲಿಸು ಅಂತಾರೆ. ಅವನು ನಿಜವಾಗ ಒಳ್ಳೆಯ ಮನುಷ್ಯನ, ಪ್ರಾಮಾಣಿಕನ, ಸಮಾಜಕ್ಕೋಸ್ಕರ ಸೇವೆ ಸಲ್ಲಿಸ್ತಾನ, ದೇಶಭಕ್ತಿ ಇದೆಯಾ, ಇದನ್ನು ನಾವು ನೋಡೋದಿಲ್ಲ. ನಾವು ಸಣ್ಣವರಾಗಿ ಏನು ಮಾಡ್ತೀವಪ್ಪ ಅಂದರೆ, ಜಾತಿಯನ್ನು ಮುಂದೆ ತಂದಾಗ ಜಾತಿ ಮುಂದೆ ನಾವು ಏನಾಗ್ತೀವಿ, ಸಣ್ಣವರಾಗ್ಬಿಡ್ತೀವಿ, ಜಾತಿ ಅಭಿಮಾನ ಇಟ್ಕೊಂಡ್ಬಿಡ್ತೀವಿ. ದಯವಿಟ್ಟು ಅದನ್ನು ಮಾಡಬಾರ್ದು. ಯಾಕೆಂದರೆ ಯೋಗ್ಯರಿಗೆ ಯೋಗ್ಯವಾದ ಸ್ಥಾನವನ್ನು ಕೊಡಿಸ್ಬೇಕು ನಾವು. ಅಯೋಗ್ಯರಿಗೆ ತಂದರೆ ಏನಾಗುತ್ತೆ? ಸಮಾಜಕ್ಕೂ ಕೆಟ್ಟ ಹೆಸರು ಬರುತ್ತೆ, ಆ ಜಾತಿಗೂ ಕೆಟ್ಟ ಹೆಸರು ಬರುತ್ತೆ. ಆದ್ದರಿಂದ ಜಾತಿಯ ಬಗ್ಗೆ ಯಾರೂ ಗಮನ ಕೊಡಬೇಡಿ ಅಂತ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದಿದ್ದಾನೆ. ನೋಡಿ, ನಮ್ಮ ದೇಶದ ಬಹಳ ದೊಡ್ಡ ಸಮಸ್ಯೆ ಯಾವುದು ಗೊತ್ತರ? ಜಾತಿ. ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದಾಗೆ ಚುನಾವಣೆಯ ಸಂದರ್ಭದಲ್ಲಿ ಜಾತಿಗಳು ಭಾಳ ಪ್ರಭಾವವನ್ನು ಬೀರ್ತವೆ. ಆಮೇಲೆ ಈ ತಪ್ಪುಗಳಾದಾಗ ನಮ್ಮ ಜಾತಿಯವನು ಅವನೇನೆ ತಪ್ಪು ಮಾಡಿರಲಿ, ನೋಡಿ ಉದಾಹರಣೆಗೆ ಲೋಕಾಯುಕ್ತದಲ್ಲೋ ಅಥವಾ ಆದಾಯ ತೆರಿಗೆ ಇಲಾಖೆಯವರು ರೈಡ್ಗಳನ್ನು ಮಾಡ್ತಾರೆ. ಆ ರೈಡ್ಗಳನ್ನು ಮಾಡಿದಾಗ ನಮ್ಮ ಜಾತಿಯವನು ಅವನೇನು ಮಾಡಿದ್ರು ಸರಿ, ನೋಡಿ ಅವನು ಮಾಡಿರೋದೇ ತಪ್ಪು, ಅವನು ಮಾಡಿರೋದೇ ಅನ್ಯಾಯ, ಅವನು ಮಾಡಿರೋದೇ ಅಕ್ರಮ. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಹೊಂದಿಸಿದ್ದಾನೆ, ತೆರಿಗೆ ಹಣನ ತಿಂದು ಹಾಕಿದ್ದಾನೆ, ಜನಸಾಮಾನ್ಯರ ಹಣನ ತಿಂದು ಹಾಕಿದ್ದಾನೆ. ಅದನ್ನು ನಾವೇನು ಮಾಡ್ತೀವಿ? ಅದನ್ನೆಲ್ಲ ಗಮನ ಇಟ್ಕೊ. ಏ, ನಮ್ಮ ಜಾತಿಯವನು ಏನು ಮಾಡಿದ್ರು ಸರಿ, ದಯವಿಟ್ಟು ಈ ಮನಸ್ಥಿತಿಯನ್ನು ಯಾರೂ ಇಟ್ಕೋಬಾರ್ದು. ಯಾರೇ ಆಗಲಿ, ಯಾರೇ ತಪ್ಪು ಮಾಡಲಿ, ತಪ್ಪು ತಪ್ಪೇ. ಅದಕ್ಕೆ ಜಾತಿಯ ಬಣ್ಣವನ್ನು ಯಾರು ಬಳಿಲಿಕ್ಕೆ ಹೋಗಬಾರ್ದು. ಇದು ಇವ ನಾವು ನೀವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ವಚನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ನೋಡಿ, ಯಾವ ಜಾತಿಯವರಾದ್ರೇನು ಜ್ಞಾನ ಇರಬೇಕು. ನೋಡಿ, ಕೆಲವು ಸಂಗೀತಗಾರರಿರ್ತಾರೆ, ಚಿತ್ರಕಾರರಿರ್ತಾರೆ, ಆಮೇಲಿಂದ ಹಾಡುಗಾರರಿರ್ತಾರೆ, ಗಾಯಕರಿರ್ತಾರೆ, ಮತ್ತು ಕೆಲವು ಜ್ಞಾನಿಗಳಿರ್ತಾರೆ, ಭಾಳ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಯಾವ ಜಾತಿ ಆದ್ರೇನು ಅಲ್ವೇ? ಅದಕ್ಕೆ ಕುರಿತು ಹೇಳ್ತಿರ್ತಾನೆ ಇಲ್ಲಿ ಸರ್ವಜ್ಞ ಬಹಳ ಸೊಗಸಾಗಿ. ಜಾತಿ ಹೀನ ರಮಣಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯೇನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಜಾತಿಹೀನರು, ಅವನು ಕೀಳ್ಜಾತಿಲಿದ್ದಾನೆ, ಊರಾಚೆ ಇದ್ದಾನೆ, ಬಟ್ಟೆ ಕೊಳೆಯಾಗಿದೆ, ಅವನಿಗೆ ತಿನ್ನೋದಕ್ಕೆ ಸರಿಯಾಗಿ ಅನ್ನ ಇಲ್ಲ, ಅವನು ಕೀಳ್ಜಾತಿಯಿಂದ ಹುಟ್ಟು ಬಂದಿದ್ದಾನೆ ಅಂಥೇಳಿ ಅವನ ಮನೆಯ ಜ್ಯೋತಿ ಏನಾದರೂ ಹೀನವೇ? ಎಲ್ಲರ ಮನೇಲಿ ಉರಿತಕ್ಕಂಥ ಜ್ಯೋತಿ ದೀಪ ಒಂದೇ, ಎಲ್ಲರ ಮನೆಯಲ್ಲೂ ಅದೇ ಎಣ್ಣೆ ಅದೇ ಬತ್ತಿ ಹಾಕ್ತೇವೆ, ಉರಿಯುತ್ತೆ. ಯಾರ ಮನೆಯ ಜ್ಯೋತಿಯೂ ಕೂಡ ಹೀನವಲ್ಲ. ಜಾತಿ ವಿಜಾತಿ ಏನ ಬೇಡ, ಆ ಜಾತಿ ಈ ಜಾತಿ ಮೇಲ್ಜಾತಿ ಕೆಳಜಾತಿ ಏನು ಬೇಡ. ಯಾರು ನಿಜವಾದ ಶ್ರೇಷ್ಠ ಜಾತ, ಸತ್ಕುಲದಲ್ಲಿ ಹುಟ್ಟಿದವನು ಯಾರಪ್ಪ ಅಂದರೆ, ದೇವನಲ್ಲಿ ದಾತನೇ ಜಾತ ಸರ್ವಜ್ಞ. ದೇವರು ಯಾರಿಗೆ ಒಲಿತಾನೆ? ದಯೆ, ಅನುಕಂಪ, ಪ್ರೀತಿ, ಕರುಣೆ, ಪರೋಪಕಾರ, ಸಹಾಯ ಯಾರಿಗೆ ಮಾಡ್ತಾನೋ ಅವನು ನಿಜವಾದ ಜಾತ. ಮೇಲ್ಜಾತಿಯಲ್ಲಿ ಹುಟ್ಟಿದವರೆಲ್ಲ ಶ್ರೇಷ್ಠರಲ್ಲ. ಯಾಕೆ ಅಂತ ಕೇಳಿದರೆ, ಎಲ್ಲಿ ಹುಟ್ಟಿದ್ರೇನು, ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಬಂಧುಗಳೇ. ಆದ್ದರಿಂದ ಜಾತಿಗೆ ಯಾರು ಕೂಡ ಮನ್ನಣೆಯನ್ನು ಕೊಡಬಾರ್ದು. ದಯವಿಟ್ಟು ಆ ಒಂದು ಕೆಟ್ಟ ಭ್ರಮೆಯನ್ನು ಬಿಡಬೇಕು. ಅದು ಇವಾಗ ಭಾಳ ಅವಶ್ಯಕತೆ ಇದೆ, ಸಮಾಜಕ್ಕೆ ತುಂಬ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ನಾವು ಇವೆಲ್ಲರೂ ಕೂಡ ಚೆನ್ನಾಗಿ ಚಿಂತನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ತಮಗೆ. ಆಮೇಲೆ ಮುಂದುವರೆದು ಹೇಳ್ತಾನೆ ಸರ್ವಜ್ಞ, ಯಾ ಥರದ್ದು ಹೂವೇನು ನಾ ಥರದ್ದು ಸಾಲದೆ, ಜಾತಿ ವಿಜಾತಿ ಏನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಯಾವ ಹೂವಾದ್ರೇನು? ಹೂವೆಲ್ಲಿ ಹುಟ್ಟುತ್ತೆ, ಎಲ್ಲಿ ಬೆಳೆಯುತ್ತೆ? ಕೆಸರಲ್ಲಿ ಹುಟ್ಟುತ್ತೆ ಕಮಲ, ಎಲ್ಲೋ ಬಯಲಲ್ಲಿ ಬೆಳೆಯುತ್ತೆ, ಯಾವುದೋ ಗದ್ದೆಯಲ್ಲಿ, ಯಾವುದೋ ಹೊಲದಲ್ಲಿ, ಅಲ್ಲಿ ಮಲ್ಲಿಗೆ, ಸೇವಂತಿಗೆ, ಸಂಪಿಗೆ ಏನೆಲ್ಲ ಹೂಗಳು ಹುಟ್ಟಿ ಬೆಳೀತವೆ. ಯಾರು ಬೆಳೆಸಿದ್ರು ಗೊತ್ತಿಲ್ಲ, ಯಾರು ಕಿತ್ತರೂ ಗೊತ್ತಿಲ್ಲ, ಯಾರು ಮಾಲೆ ಕಟ್ಟಿದ್ರು ಗೊತ್ತಿಲ್ಲ ಅಲ್ವೇ? ಅದನ್ನು ನಾವು ತೆಗೆದುಕೊಂಡೋಗಿ ದೇವ್ರಿಗೆ ಅರ್ಪಿಸ್ತೇವೆ, ಗುರು ಹಿರಿಯರಿಗೆ ಅರ್ಪಿಸ್ತೇವೆ ಅಲ್ವೇ? ಒಂದು ಮಾತಿದೆ ನೋಡಿ ಇಲ್ಲಿ, ಗಿಡದಲ್ಲಿ ಹೂ ಬಿಡುವುದು, ಗಿಡದಲ್ಲಿ ಹೂ ಬಿಡುವುದು ಪ್ರಕೃತಿ. ಗಿಡದಲ್ಲಿ ಹೂ ಬಿಡುತ್ತೆ, ಅದು ನ್ಯಾಚುರಲ್ಲಾಗಿ ಪ್ರಕೃತಿ ದತ್ತವಾಗಿ. ಆ ಹೂವನ್ನು ಕಿತ್ತು ಹಾಕುವುದು ವಿಕೃತಿ, ಹಾಳು ಮಾಡಿಬಿಡ್ತೀವಿ. ಹೂಗಳನ್ನು ಕಿತ್ತು ಹಾಕ್ಬಿಡ್ತೀವಿ, ಪಾರ್ಕಲ್ಲೋ, ತೋಟದಲ್ಲೋ, ಉದ್ಯಾನವನದಲ್ಲೋ ಎಲ್ಲ ಹೂ ಬೆಳೆದಿರುತ್ತೆ, ಅದನ್ನು ಕಿತ್ತು ಹಾಳು ಮಾಡಿದ್ರೆ ಅದು ವಿಕೃತಿ. ಆದರೆ ಅದೇ ಹೂವನ್ನು ತೆಗೆದುಕೊಂಡು ಮಾಲೆ ಮಾಡಿ
ದೇವರಿಗೆ ಗುರುಗಳಿಗೆ ಅರ್ಪಿಸಿದ್ರೆ ಅದು ಸಂಸ್ಕೃತಿ. ಎಷ್ಟು ಚೆನ್ನಾಗಿದೆ ನೋಡಿ, ಪ್ರಕೃತಿ ವಿಕೃತಿ ಸಂಸ್ಕೃತಿ. ಯಾರೊಬ್ಬರು ಹೇಳ್ತಾ ಇದ್ರು ಬಯಕೆಗೂ ಪ್ರೀತಿಗೂ ಏನು ವ್ಯತ್ಯಾಸ ಅಂತ. ನೋಡಿ, ಒಂದು ಹೂವನ್ನು ನೋಡ್ತೀವಿ, ತುಂಬ ಸೊಗಸಾಗಿರುತ್ತೆ, ಗುಲಾಬಿ ಹೂವು ಅರಳಿರುತ್ತೆ. ನಾವು ಹೋಗಿ ಪಟಕ್ಕಂತ ಕಿತ್ತುಬಿಡ್ತೀವಿ, ಕಿತ್ತುಬಿಟ್ಟು ಅದನ್ನು ಎಷ್ಟು ಚೆನ್ನಾಗಿದೆಯಲ್ಲ ಅಂಥೇಳಿ ಯಾರೋ ಒಬ್ಬರಿಗೆ ಪ್ರೀತಿ ಪಾತ್ರಕ್ಕೆ ಕೊಡ್ತೀವಿ, ಅದೇನಾಗತ್ತದು ಒಣಗೋಗುತ್ತೆ. ಇದು ಬಯಕೆ ಇದು. ಆದರೆ ಆ ಹೂವಿನ ಗಿಡ ನೋಡಿದ ಕೂಡಲೇ ಖುಷಿಯಾಗಿ ಆನಂದಪಟ್ಟು ಆ ಗಿಡವನ್ನು ಅನುಭವಿಸಿ ಅದಕ್ಕೆ ನೀರು ಹಾಕಿ ಬೆಳೆಸ್ತೀವಿ ಅಂತ ಇಟ್ಕೊಳ್ಳಿ, ಅದು ಮತ್ತಷ್ಟು ಹೂ ಬಿಡುತ್ತೆ. ಅದು ಪ್ರೀತಿ. ನೋಡಿ, ಬಯಕೆಗೂ ಪ್ರೀತಿಗೂ ಹೇಗೆ ವ್ಯತ್ಯಾಸ ಇದೆ ಅಂಥೇಳಿ. ಪ್ರಕೃತಿಯ ಆರಾಧನೆ ಪರಮನ ಆರಾಧನೆ ಅಂತ ಕರೀತಾರೆ ಕುವೆಂಪುರವರು. ಪ್ರಕೃತಿಯನ್ನು ಆರಾಧಿಸುವುದು ಪರಮಾತ್ಮನನ್ನು ಆರಾಧಿಸುವಂತೆ ಅಂಥೇಳಿ. ಗಿಡ ಮರ ಬಳ್ಳಿ ಹೂ ಎಲ್ಲವೂ ಕೂಡ ದೈವದತ್ತವಾಗಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ಈ ಯಾವ ಹೂವಾದರೇನಂತೆ ಅದರ ಸುವಾಸನೆ ಬಹಳ ಮುಖ್ಯ. ಇಲ್ಲಿ ನಾಥ ಎಂದರೆ ಸುವಾಸನೆ, ಸುವಾಸನೆ ಮುಖ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಅವನು ಯಾವ ಜಾತಿಯಲ್ಲಿ ಹುಟ್ಟಿದ್ರೇನು ನೋಡಿ, ಈಗ IAS ಆಫೀಸರ್ಸ್, IPS ಆಫೀಸರ್ಸ್, ವಿಜ್ಞಾನಿಗಳು ಎಲ್ಲೆಲ್ಲೋ ಹುಟ್ಟಿರ್ತಾರೆ ಪಾಪ, ಯಾವುದೋ ಹಳ್ಳಿಯಲ್ಲಿ, ಯಾರೋ ಬಡವನ ಮನೆಯಲ್ಲಿ ಎಲ್ಲ ಹುಟ್ಟು ಬಂದಿರ್ತಾರೆ. ಈಗ ನೋಡಿ, ಇನ್ನೊಂದು ನಾನು ಗಮನಿಸ್ಕೊಂಡಂಗೆ, ಪ್ರತಿ ವರ್ಷ PUC ಡಿಗ್ರಿಯಲ್ಲಿ ಎಲ್ಲ ಕಡೆ ರ್ಯಾಂಕ್ ಬಂದಾಗ ರ್ಯಾಂಕ್ ಪಡೆದಿರೋರು ಯಾರು ಗೊತ್ತಾ? ಬಡವರು, ಸಾಮಾನ್ಯರು. ಅವರಪ್ಪ ದರ್ಜಿ ಇರ್ತಾನೆ, ಅವರಮ್ಮ ಮನೆ ಕೆಲಸ ಮಾಡ್ತಿರ್ತಾಳೆ, ಇನ್ನೊಬ್ಬ ಆಟೋ ಓಡಿಸ್ತಾ ಇರ್ತಾರೆ, ಇನ್ನೊಬ್ಬ ಟ್ಯಾಕ್ಸಿ ಡ್ರೈವರ್ ಇರ್ತಾರೆ, ಎಲ್ಲೆಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ. ಅಂಥವ್ರ ಮಕ್ಕಳು ಇವತ್ತು ನೋಡಿ ಎಷ್ಟು ಸಾಧನೆಗಳನ್ನು ಮಾಡ್ತಿದ್ದಾರೆ. ಈಗ ಒಲಿಂಪಿಕ್ಸಲ್ಲಿ ಅವ್ರು ಹೋಗಿ ಚಿನ್ನದ ಪದಕಗಳನ್ನು ತೆಗೆದುಕೊಂಡು ಬಂದರು. ಯಾರವರು? ಸಾಮಾನ್ಯರ ಮಕ್ಕಳು. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಅವನು ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಅಂತ ದಯವಿಟ್ಟು ಯಾರು ಕೇಳಬಾರ್ದು. ಇನ್ನೊಂದು ಬಹಳ ನೋವಾಗುತ್ತೆ ನೋಡಿ, ಯಾರಿಗಾದರೂ ತುಂಬ ಅವಾರ್ಡ್ ಬಂದರೆ ಅಥವಾ ತುಂಬ ಜನಕ್ಕೆ ಏನಾದರೂ ಯಶಸ್ಸು ಕೀರ್ತಿ ಬಂದರೆ ಅವರ ವೆಬ್ಸೈಟಲ್ಲಿ ಹುಡುಕ್ತಾರೆ ಅವ್ರ ಬಗ್ಗೆ ಡೀಟೇಲ್ಸನ್ನು, ಇವ್ರು ಯಾರು, ಏನು, ಎನ್ನಿಂದ ಬಂದಿದ್ದಾರೆ. ತುಂಬ ನೋವಾಗುತ್ತೆ, ಅವ್ರ ಜಾತಿಯನ್ನು ಹುಡುಕ್ತಾರೆ, ಯಾವ ಕ್ಯಾಸ್ಟಿಗೆ ಸೇರಿದವನು. ದಯವಿಟ್ಟು ಕ್ಯಾಸ್ಟಿಸಮನ್ನು ಯಾರೂ ಮಾಡಬಾರ್ದು. ಅವನ ಸಾಧನೆಗೆ ಬೆಂತಟ್ಟಬೇಕೇ ಹೊರತು ಅವನು ಯಾವ ಜಾತಿಯವನು, ಅವನ ಹಿನ್ನೆಲೆ ಏನು, ಅದನ್ನು ದಯವಿಟ್ಟು ಯಾರು ನೋಡಬಾರ್ದು. ದೇಶದ ಕೀರ್ತಿಯನ್ನು, ರಾಜ್ಯದ ಕೀರ್ತಿಯನ್ನು, ಭಾಷೆಯ ಕೀರ್ತಿಯನ್ನು ಯಾರು ಹೆಚ್ಚಿಸ್ತಾರೋ ಅವನು ನಿಜವಾಗೂ ಶ್ರೇಷ್ಠ ನನ್ನ ದೃಷ್ಟಿಯಲ್ಲಿ. ಆದ್ದರಿಂದ ಯಾವ ಹೂವಾದ್ರೇನು, ಎಲ್ಲಿ ಹುಟ್ಟಿದ್ರೇನು, ಅದರ ಸುವಾಸನೆ ಮುಖ್ಯ. ಆದ್ದರಿಂದ ಜಾತಿ ವಿಜಾತಿ ಮಾಡಬೇಡಿ, ಆ ಜಾತಿ ಈ ಜಾತಿ ದಯವಿಟ್ಟು ಎಣಿಸಬೇಡಿ. ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ಅಂತೇಳಿ ಸರ್ವಜ್ಞ ಹೇಳಿದ. ನೋಡಿ, 16ನೇ ಶತಮಾನ, ಈಗ ನಾವು 21ನೇ ಶತಮಾನದಲ್ಲಿ, 500 ವರ್ಷದ ಹಿಂದೆಯೇ ಸರ್ವಜ್ಞ ನಮಗೆ ಕರೆ ಕೊಟ್ಟಿದ್ದಾನೆ. ಅದೇ ರೀತಿ ಬಸವೇಶ್ವರರು 12ನೇ ಶತಮಾನದಲ್ಲೇ, 900 ವರ್ಷದ ಹಿಂದೆಯೇ ಪಾಪ ನಮಗೆ ಕರೆಯನ್ನು ಕೊಟ್ಟರು, ಇದನ್ನು ಬಿಟ್ಟುಬಿಡಿ ಅಂತ. ಆದರೆ ಇವತ್ತು ಜಾತಿಯ ಬೇರುಗಳು ಇನ್ನಷ್ಟು ಆಳವಾಗಿ, ವಿಶಾಲವಾಗಿ, ದಪ್ಪನಾಗಿ ಭೂಮಿಯ ಒಳಗೊಳಗೊಳಗೆ ಹೋದಂತೆ ವ್ಯಾಪಿಸ್ತಾ ಇದ್ದಾವೆ. ಇದು ಬಹಳ ನೋವಿನ ಸಂಗತಿ ಸಮಾಜಕ್ಕೆ. ಈಗ ಕೆಲವು ಸ್ವಾಮೀಜಿಗಳು ಅವರವ್ರ ಜಾತಿಯ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಅಲ್ಲಿ ಆ ವ್ಯಕ್ತಿ ಏನಾದರೂ ತಪ್ಪು ಮಾಡಲಿ, ನಮ್ಮ ಜಾತಿಯವನು ಅಂಥೇಳಿ ಅವನನ್ನು ಕ್ಷಮಿಸ್ಬಿಟ್ಟು ಸಮಾಜಕ್ಕೆ ಅವನನ್ನು ಒಳ್ಳೆಯವನ ಥರ ಬಿಂಬಿಸ್ತಾಳೆ. ದಯವಿಟ್ಟು ಮಾಡಬಾರ್ದು. ಗುರುಗಳಾದವ್ರು ಅವ್ರ ಕರೆದು ಬುದ್ಧಿ ಹೇಳಬೇಕು, ನೋಡಪ್ಪ ನೀನು ಮಾಡ್ತಿರೋ ತಪ್ಪು, ಸಮಾಜಕ್ಕೆ ತಪ್ಪನ್ನು ಮಾಡ್ತಿದ್ದೀಯಾ, ದೇಶಕ್ಕೆ ಕೆಡಕನ್ನು ಮಾಡ್ತಿದ್ದೀಯಾ, ನೀನು ಸರಿ ಹೋಗು, ಬುದ್ಧಿವಂತ ಆಗು ಅಂಥೇಳಿ ಬುದ್ಧಿ ಹೇಳಬೇಕೇ ಹೊರತು ಅವರೇ ಅವರು ಪರ ವಹಿಸ್ಕೊಂಡು ಇವತ್ತು ಏನು ಮಾಡ್ತಿದ್ದಾರೆ, ವಕಾಲತ್ತು ವಹಿಸ್ಕೊಂಡು ಇವತ್ತು ವಾದ ಮಾಡ್ತಿದ್ದಾರೆ, ಜನಗಳನ್ನು ದಿಕ್ತಪ್ಪಿಸ್ತಿದ್ದಾರೆ. ಇದು ಬಹಳ ನೋವಿನ ಸಂಗತಿ. ಇದಾಗಬಾರ್ದು, ಸಮಾಜದ ಒಳ್ಳೆಯ ಲಕ್ಷಣ ಅಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ವಿಷಾದದಿಂದ ಹೇಳಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಮಾತನ್ನು ಕುರಿತು ಹೇಳ್ತೀಯ ನೋಡಿ, ಇಲ್ಲಿ ಈ ಮೂರ್ಖರು ಇರ್ತಾರಲ್ಲ, ಈ ಮೂರ್ಖರ ಸಹವಾಸ ಕುರಿತು ಭಾಳ ಸೊಗಸಾಗಿ ಹೇಳ್ತಾನೆ ಸರ್ವಜ್ಞೆಯ. ಕೆಲವರು ಆ ಮೂರ್ಖರಿಗೆ ಅದೇ ಬುದ್ಧಿ ಬಂದ್ಬಿಟ್ಟಿರ್ತಿಲ್ಲ. ಮೊಲನಾಯ ಬೆನ್ನಟ್ಟಿ ಗೆಲ್ಲಬಹುದು ಎಂದಿಹರೆ, ಗೆಲ್ಲಬಹುದೆಂದು ಎನಬೇಕು, ಮೂರ್ಖನಲ್ಲಿ ಕಲಹ ಬೇಡೆಂದ ಸರ್ವಜ್ಞ. ಈ ಮೂರ್ಖರ ಜೊತೆ ವಾದ ಮಾಡೋದು ಭಾಳ ಸಮಯ ವ್ಯರ್ಥ. ಕೆಲವರು ಹೆಂಗೆ ಅಂದರೆ, ಅವ್ರು ತಾವು ಹೇಳಿದ್ದೇ ಸತ್ಯ, ನಾವು ಹೇಳಿದ್ದೇ ಸರಿ ಅಂತೇಳಿ ವಾದ ಮಾಡ್ತಿರ್ತಾರೆ. ಮೊಲನಾಯೆ ಬೆನ್ನಟ್ಟಿ ಗೆಲ್ಲಬಹುದು ಎಂದಿದ್ದಾರೆ. ಅವನು ಹೇಳ್ತಾನೆ ಮೂರ್ಖ, ನೋಡಪ್ಪ ಮೊಲ ನಾಯನ್ನು ಅಟ್ಟಿಸ್ಕೊಂಡು ಹೋಗುತ್ತೆ, ಗೆಲ್ಲತ್ತೆ ಅಂತ. ನಾವು ಸಾಧ್ಯನಾ? ಒಂದು ಮೊಲ ಬೇಟೆ ನಾಯನ್ನು ಓಡಿಸ್ಕೊಂಡೋಗಿ ಗೆಲ್ಲಕ್ಕಾಗುತ್ತ? ಸಹಜವಾಗಿ ಸೊ ಬೇಟೆ ನಾಯಿ ಮೊಲನ ತಿಂದಾಕ್ಬಿಡುತ್ತೆ. ಈ ಅರಿವು ನಮಗಿದೆ, ಆದರೆ ಮೂರ್ಖ ಅವನು ಹೇಳ್ತಾ ಇದ್ದಾನೆ. ಅವನು ಮೊಲನಾಯ ಬೆನ್ನಟ್ಟಿ ಗೆಲ್ಲತ್ತೆ, ಗೆಲ್ಲಬಹುದು,
ಅಂಥವನೇನಾದಂದರೆ ನಾವೇನು ಮಾಡಬೇಕು? ಅವಾಗ ಮೂರ್ಖ, ಅವನ ಜೊತೆ ಮಾತಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ, ಸುಮ್ಮನೆ ಸಮಯ ವ್ಯರ್ಥ. ಹೌದಪ್ಪ ಗೆಲ್ಲಬಹುದು, ಏನೇ ಬೇಕು ಆಯಿತು ಬಿಡಪ್ಪ ಗೆಲ್ಲುತ್ತೆ ಅನ್ಬೇಕು. ಯಾಕೆಂದರೆ ಮೂರ್ಖನಲ್ಲಿ ಕಲಹ ಬೇಡ ಎಂದ ಸರ್ವಜ್ಞ. ಅಂಥ ಮೂರ್ಖರ ಜೊತೆ ಕಲಹನೇ ಬೇಡ, ಜಗಳನೇ ಬೇಡ. ಯಾಕೆಂದರೆ ಅವ್ರಿಗೆ ಮೂರ್ಖರಿಗೆ ನಾವು ಎಷ್ಟೇ ಬುದ್ಧಿ ಹೇಳಿದ್ರೂ ಕೇಳೋ ಸ್ಥಿತಿಯಲ್ಲಿರೋದಿಲ್ಲ, ಮನಸ್ಥಿತಿಯಲ್ಲಿರೋದಿಲ್ಲ. ಯಾಕೆಂದರೆ ಹಠವಾದಿಗಳು. ನೋಡಿ ಇತಿಹಾಸ ಪುರಾಣಗಳನ್ನು ತಗೊಳ್ಳಿ. ರಾವಣನಿಗೆ ಬುದ್ಧಿ ಹೇಳಿದ್ಲು, ಪಾಪ ಅವನ ಹೆಂಡತಿ ಮಂಡೋದರಿ, ರಾವಣ ಕೇಳಿದ್ನ, ಮೂರ್ಖತನ ಬಂತವನು, ಪರಸ್ತ್ರೀ ಸಹವಾಸ ಬೇಡಪ್ಪ. ಹಾಗೆ ದುರ್ಯೋಧನನಿಗೆ ಬುದ್ಧಿ ಹೇಳಿದ್ರು, ಯಾರ ಮಾತನ್ನು ಕೇಳಿದ್ರು? ವಿದುರ ಹೇಳ್ದ ದುರ್ಯೋಧನ ಬೇಡಪ್ಪ, ಕೃಷ್ಣ ಹೇಳ್ದ ಬೇಡಪ್ಪ ಅಂತ. ಅದು ಏನು ಮಾಡ್ದ ದುರ್ಯೋಧನ? ತನ್ನ ಹಠವನ್ನೇ ಸಾಧಿಸ್ತ. ಹೀಗೆ ಪುರಾಣಗಳಲ್ಲಿ ಇತಿಹಾಸದಲ್ಲಿ ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಆ ಮೂರ್ಖರಿಗೆ ಬುದ್ಧಿ ಹೇಳೋಕ್ಕೋದ್ರೆ ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಅನ್ನೋ ಮಾತನ್ನು ನಾವು ಗಮನಿಸ್ತೇವೆ ಇಲ್ಲಿ ನಾವು. ಹಾಗೆ ಮುಂದುವರಿತಾ ನೋಡಿ, ಈ ಮೂರ್ಖರು ಹೆಂಗೆ ಯಾವ್ಯಾವ ತರಹ ವಾದ ಮಾಡ್ತಾರೆ, ವಿವಾದ ಮಾಡ್ತಾರೆ ಅನ್ನೋ ಸಂದರ್ಭ ಇನ್ನೊಂದಿಷ್ಟು ಸರ್ವಜ್ಞಾನ ಗಮನಕ್ಕೆ ತರ್ತೀಯಾನಿಲ್ಲಿ. ಹೊಳೆವ ನೀರೊಬ್ಬನೇ ಅಳೆಯಬಹುದೆಂದರವ, ಅಳೆಯಬಹುದೆಂದು ಎನ್ನಬೇಕು, ಮೂರ್ಖನ ಕಳೆಯಲಳವಲ್ಲ ಸರ್ವಜ್ಞ. ಒಂದು ಹೊಳೆ ಹರಿತಾ ಇದೆ ಸರ್, ಕಾವೇರಿ ನದಿಯೋ ಕೃಷ್ಣಾ ನದಿಯೋ ತುಂಗಭದ್ರಾ ನದಿಯೋ ಹರಿತಾ ಇದೆ, ದೊಡ್ಡದಾಗಿ ಜೋರಾಗಿ ಹರ್ಕೊಂಡು ಹೋಗ್ತಾ ಇದೆ. ಅವನು ಹೇಳ್ತಾನಂತೆ ಮೂರ್ಖ, ಹೊಳೆಯ ನೀರನ್ನು ಒಬ್ಬನೇ ಅಳಿಬೋದು, ಅಳೆಯೋಕ್ಕಾಗುತ್ತೆ ಎಲ್ಲಾದರೂ. ಹರಿತಿರ್ತಕ್ಕಂಥ ನೀರು ಲಕ್ಷಾಂತರ ಲೀಟರ್ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ, ಅದನ್ನು ಯಾರು ಲೆಕ್ಕ ಹಾಕೋಕ್ಕಾಗುತ್ತೆ, ಅಳತೆ ಮಾಡೋಕ್ಕಾಗುತ್ತಾ? ಅವನು ಹೇಳ್ತಾನೆ ಒಬ್ಬನೇ ಅಳಿಯಬೋದು, ಅದಕ್ಕೇನೋ ಸಾಧನಗಳಿಗೆ ಬಂದಿರ್ಬೋದು, ಆದರೆ ಒಬ್ಬನೇ ಅಳೆಯೋಕ್ಕೆ ಸಾಧ್ಯನಾ? ಹೊಳೆಯ ನೀರೊಬ್ಬನೇ ಹೊಳಿತಕ್ಕಂಥ ಆ ಹೊಳೆಯ ನೀರನ್ನು ಒಬ್ಬನೇ ಅಳೆಯಬಹುದು ಅಂತೇನಾದರೂ ಮೂರ್ಖ ಅಂದರೆ ನಾವು ಆಯ್ತಪ್ಪ ಅಳಿಬೋದು ಅಂತಲೇ ಅನ್ಬೇಕಾಗುತ್ತೆ. ಇಲ್ಲದೇ ಏನು ಮಾಡ್ತಾನೆ ಗೊತ್ತಾ ಅವನು, ನಮಗೆ ಹೆಚ್ಚು ತಲೆ ತಿಂತ ನಮ್ಮಲ್ಲಿ. ಮೂರ್ಖನ ಕಳೆಯಲಳವಲ್ಲ ಸರ್ವಜ್ಞ ಅಂತ ಮೂರ್ಖರಿಗೆ ನಾವು ಏನು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ, ಅವ್ರಿಗೆ ಸಮಾಧಾನ ಪಡಿಸೋದಕ್ಕಾಗಲ್ಲ. ಯಾಕೆಂದರೆ ಮೂರ್ಖರ ಮನಸ್ಥಿತಿ ಆಗಿರುತ್ತೆ, ಹೊಳೆಯ ನೀರನ್ನು ಯಾರಾದರೂ ಒಬ್ಬರು ಅಳತೆ ಮಾಡೋಕ್ಕೆ ಸಾಧ್ಯನಾ? ಜೋರಾಗಿ ಹರ್ಕೊಂಡು ಹೋಗ್ತಿರುತ್ತೆ, ಸಾವಿರಾರು ಲೀಟ್ರ್ ನೀರು ಹರ್ಕೊಂಡು ಹೋಗ್ತಿರುತ್ತೆ, ಅದನ್ನು ಲೆಕ್ಕ ಇಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮೂರ್ಖರು ನಾನು ಅಳತೆ ಮಾಡ್ತೀನಿ ಅಂದಾಗ ಆಯ್ತಪ್ಪ ಮಾಡ್ಬೋದು ಬಿಡಪ್ಪ ಅಂಥೇಳಿ ನಾವು ಹೇಳಬೇಕಾಗತ್ತೆ. ನೋಡಿ ಮೂರ್ಖರ ಬಗ್ಗೆ ಎಷ್ಟು ಎಚ್ಚರಿಕೆಯನ್ನು ಸರ್ವಜ್ಞ ನಮ್ಮ ಗಮನಕ್ಕೆ ತಂದೇನೆ. ಇನ್ನೊಂದು ಕುರಿತು ಹೇಳ್ತೀನಿ ನೋಡಿ, ಇಲ್ಲಿ ಈ ಶಿವಭಕ್ತಿ ಪ್ರಪಂಚದಲ್ಲಿ ಲಯವಾದಾಗ, ಕಡಿಮೆಯಾದಾಗ, ಇವತ್ತು ಜನ ಏನಾಗಿದ್ದಾರಪ್ಪ ಅಂತ ಕೇಳಿದ್ರೆ ವೈಭೋಗಕ್ಕೆ ಸಿಕ್ಕಾಕ್ಕೊಂಡು ದೇವರನ್ನು ಮರಿತಾ ಇದ್ದೀವಿ ಅಲ್ವಾ, ಸಮಾಜದಲ್ಲಿ ಗುರುಹಿರಿಯರನ್ನು ಮರಿತಾ ಇದ್ದೀವಿ, ಒಳ್ಳೆಯದನ್ನು ಮರಿತಾ ಇದ್ದೀವಿ, ನೀತಿ ನಿಯಮವನ್ನು ಮರಿತಾ ಇದ್ದೀವಿ. ಇದಕ್ಕೆ ಕುರಿತು ಹೇಳ್ತೀಯನಿಲ್ ಸರ್ವಜ್ಞ, ಬಹಳ ಸೊಗಸಾಗಿದೆ ವಚನ ಇದು. ಧಾರುಣಿಯು ನಡಗುವುದು ಮೇರುವಲ್ಲಾಡುವುದು, ವಾರಿನಿಧಿ ಬತ್ತಿ ಬಯಲಹುದು, ಶಿವಭಕ್ತಿ ಏರದಿಹುದಂದು ಸರ್ವಜ್ಞ. ಶಿವಭಕ್ತಿ ಯಾವತ್ತು ಜಾಸ್ತಿ ಆಗದೆ ಶಿವಭಕ್ತಿ ಕೆಳಗಡೆ ಇಳಿದು ಬಿಡುತ್ತೋ? ಅಂದರೆ ಜಗತ್ತಿನ ಜನರಲ್ಲಿ ದೈವಭಕ್ತಿ ಕಡಿಮೆ ಆದಾಗ, ಶಿವಭಕ್ತಿ ಕಡಿಮೆ ಆದಾಗ ಏನಾಗುತ್ತೆ ಪ್ರಪಂಚಕ್ಕೆ ನೋಡಿ. ನಾವು ನೋಡ್ತಾ ಇದ್ದೇವೆ ಅಲ್ಲೋಲ ಕಲ್ಲೋಲ, ಇದ್ದಕ್ಕಿದ್ದಾಗೆ ಸುನಾಮಿ, ಇದ್ದಕ್ಕಿದ್ದಾಗೆ ಚಂಡಮಾರುತ, ಇದ್ದಕ್ಕಿದ್ದಾಗೆ ಪ್ರವಾಹ, ಇದ್ದಕ್ಕಿದ್ದಾಗೆ ಜೋರ ಮಳೆ, ಜಲಪ್ರಳಯ, ಇದೆಲ್ಲ ಯಾಕಾಗ್ತಾ ಇದೆ? ಅನೀತಿ, ಅನ್ಯಾಯ, ಅಕ್ರಮ ಸಮಾಜದಲ್ಲಿ ಜಾಸ್ತಿ ಆಗ್ತಿದೆ, ವಿಪರೀತ ಜನಸಂಖ್ಯೆ ಏರ್ತಾ ಇದೆ ಎಲ್ಲ ಕಡೆ. ಇದು ನಡೆದಾಗ ಏನು ಮಾಡ್ತಾರೆ ಪ್ರಪಂಚ ನೋಡಿ, ಸೊಗಸಾಗಿಳಿದ್ದೇನೆ ಇಲ್ಲಿ. ಧಾರುಣಿಯೇ ನಡಗುವುದು, ಭೂಮಿ ನಡಗುತ್ತೆ, ಅದೇ ಭೂಕಂಪ. ಮೇರು ಅಲ್ಲಾಡುವುದು, ಬೆಟ್ಟ ಗುಡ್ಡಗಳ ಏನು ಮಾಡ್ತಿದ್ದಾವೆ, ಪ್ರವಾಹಕ್ಕೆ ಸಿಕ್ಕಿ ಮೇರು ಪರ್ವತ ಅಂಥದ್ದೇನೆ ಅಲ್ಲಾಡಿಬಿಡುತ್ತೆ. ವಾರಿನಿಧಿ ಬತ್ತಿ ಬಯಲಹುದು, ಆ ನದಿಗಳೇ ಬತ್ತಿ ಹೋಗ್ತವೆ, ಬರಗಾಲ. ನೋಡಿ, ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ ಆಗ್ತಿದೆ. ಈಗ ಯಾವಾಗ ಆಗುತ್ತಿದೆಲ್ಲ ಅಂದರೆ ಶಿವಭಕ್ತಿ ಏರದಿಹುದೊಂದು ಸರ್ವಜ್ಞ. ಯಾವತ್ತು ಶಿವಭಕ್ತಿ ಕಡಿಮೆ ಆಗುತ್ತೋ ಅವಾಗ ಈ ಎಲ್ಲ ಅವಘಡಗಳಾಗ್ತವೆ. ಭೂಮಿ ನಡಗೋದಿರ್ಬೋದು, ಬೆಟ್ಟ ಗುಡ್ಡಗಳು ಅಲ್ಲೋಲ ಕಲ್ಲೋಲ ಆಗೋದಿರ್ಬೋದು, ನದಿ ಬತ್ತಿ ಹೋಗೋದಿರ್ಬೋದು, ಇದೆಲ್ಲವೂ ಕೂಡ ಆಗ್ತಕ್ಕಂಥದ್ದು ದೈವಭಕ್ತಿ ಶಿವಭಕ್ತಿ ಪ್ರಪಂಚದಲ್ಲಿ ಕಡಿಮೆ ಆದಾಗ. ಆದ್ದರಿಂದ ಬಂಧುಗಳೇ, ದಯವಿಟ್ಟು ನಮ್ಮನ್ನು ಸೃಷ್ಟಿಸಿದಂಥ ತಾಯಿ ತಂದೆಗಳಲ್ಲಿ ದೇವರನ್ನು ಕಾಣಬೇಕು, ಪಾಠ ಹೇಳಿಕೊಟ್ಟ ಗುರುಗಳಲ್ಲಿ ದೇವರನ್ನು ಕಾಣಬೇಕು, ಕಷ್ಟದಲ್ಲಿರ್ತಕ್ಕಂಥವ್ರಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದರಿದ್ರ ದೇವೋಭವ, ದರಿದ್ರ ನಾರಾಯಣನಲ್ಲಿ ನಾರಾಯಣನನ್ನು ನೋಡು, ದರಿದ್ರನಲ್ಲಿ ನೀನು ಪರಮಾತ್ಮನನ್ನು ನೋಡು, ಕಷ್ಟ ಸುಖಕ್ಕಾಗು ಒಳ್ಳೆಯದಾಗತ್ತೆ ಅಂತೇಳಿ. ಆದ್ದರಿಂದ ಶಿವಭಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋಣ, ದೈವಭಕ್ತಿಯನ್ನು ಬೆಳೆಸ್ಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.
ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಮಸ್ಕಾರ.